ಹುಬ್ಬಳ್ಳಿ ರಾಜಕೀಯದಲ್ಲಿ ಮೇಯರ್ ಚುನಾವಣೆ ಪ್ರತಿಷ್ಠೆಯ ಕಣವಾಗಿ ಏರ್ಪಟ್ಟಿದೆ ಮೇಯರ್ ಚುನಾವಣೆಗೂ ರೆಸಾರ್ಟ್ ರಾಜಕೀಯ ಕಾಲಿಟ್ಟಿದೆ ಬಿಜೆಪಿ ತೆಕ್ಕೆಯಲ್ಲಿರುವ ಪಾಲಿಕೆಗೆ ಆಪರೇಷನ್ ಹಸ್ತದ ಭೀತಿ ಎದುರಾಗಿದೆ ಹೀಗಾಗಿ ಸದಸ್ಯರನ್ನು ರೆಸಾರ್ಟ್ಗೆ ಶಿಫ್ಟ್ ಮಾಡಲಾಗಿದೆ ದಾಂಡೇಲಿಯ ಬಳಿಯ ರೆಸಾರ್ಟ್ಗೆ ಮೂವತ್ತೊಂಬತ್ತು ಸದಸ್ಯರನ್ನು ಶಿಫ್ಟ್ ಮಾಡಲಾಗಿದೆ ಜೂನ್ ಇಪ್ಪತ್ತರಂದು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಗೆ ಮೇಯರ್ ಮತ್ತು ಉಪಮೇಯರ್ ಚುನಾವಣೆ ನಡೆಯಲಿದ್ದು ಪಾಲಿಕೆಯನ್ನು ತೆಕ್ಕೆಗೆ ತೆಗೆದುಕೊಳ್ಳುವಲ್ಲಿ ಕಾಂಗ್ರೆಸ್ ಶತಾಯಗತಾಯ ಪ್ರಯತ್ನಿಸುತ್ತಿದೆ ಬಿಜೆಪಿ ಸದಸ್ಯರನ್ನು ಕೈ ನಾಯಕರು ಹೈಜಾಕ್ ಮಾಡುವ ಭೀತಿ ಎದುರಾಗಿದೆ ಹೀಗಾಗಿ ಎಲ್ಲರನ್ನು ರೆಸಾರ್ಟ್ಗೆ ಶಿಫ್ಟ್ ಮಾಡಲಾಗಿದೆ ಜಿಲ್ಲೆಯ ಕೈ ನಾಯಕರಿಗೆ ಪಾಲಿಕೆಯ ಗದ್ದುಗೆ ಹಿಡಿಯಲು ಹೈಕಮಾಂಡ್ ನಿಂದ ಟಾಸ್ಕ್ ನೀಡಲಾಗಿದ್ದು ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ಗೆ ಕೂಡ ಪಾಲಿಕೆಯ ಕೈವಶದ ಜವಾಬ್ದಾರಿ ನೀಡಲಾಗಿದೆ ಜೊತೆಗೆ ಸಚಿವ ಸಂತೋಷ್ ಲಾಡ್ ಕೈ ಶಾಸಕರಾದ ಪ್ರಸಾದ್ ಅಬ್ಬಯ್ಯ ವಿನಯ್ ಕುಲಕರ್ಣಿ ಸೇರಿದಂತೆ ಪ್ರಮುಖರಿಗೆ ಟಾಸ್ಕ್ ನೀಡಲಾಗಿದೆ ಈಗಾಗಲೇ ಬಿಜೆಪಿಯ ಕೆಲವು ಸದಸ್ಯರು ಕೈ ನಾಯಕರ ಸಂಪರ್ಕದಲ್ಲಿರೋ ಶಂಕೆ ಎದುರಾಗಿದ್ದು ಪಾಲಿಕೆ ಉಳಿಸಿಕೊಳ್ಳಲು ಇದೀಗ ಸಚಿವ ಪ್ರಹ್ಲಾದ್ ಜೋಶಿ ಸಲಹೆಯಂತೆ ರೆಸಾರ್ಟ್ಗೆ ಶಿಫ್ಟ್ ಆಗಿದ್ದಾರೆ